ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು, ಡಿಸೆಂಬರ್ 17. ಮೈಸೂರು ನಗರದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಮೈಸೂರು ಜಿಲ್ಲಾ ಶಾಖೆ ವತಿಯಿಂದ 68ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕರ್ನಾಟಕ 50 ಸುವರ್ಣ ಸಂಭ್ರಮ ಮೈಸೂರು ಜಿಲ್ಲಾ ಉತ್ಸವ ಕಾರ್ಯಕ್ರಮ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರುಗಳಿಗೆ, ರಕ್ತದಾನ ಮಾಡಿದ ಮಹಾನ್ ವ್ಯಕ್ತಿಗಳಿಗೆ ಹಾಗೂ ಕನ್ನಡ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು. ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ ಅನೇಕ ಕಲಾ ತಂಡಗಳೊಂದಿಗೆ ತಾಯಿ ಭುವನೇಶ್ವರಿಯ ಮೂರ್ತಿಯುಳ್ಳ ಬೆಳ್ಳಿರಥವನ್ನು ಕಲಾಮಂದಿರದ ಆವರಣದಲ್ಲಿರುವ ಕಿರುರಂಗಮಂದಿರದವರೆಗೂ ಅದ್ದೂರಿ ಮೆರವಣಿಗೆಯನ್ನು ನಡೆಸಿ ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಜಿಟಿ ದೇವೇಗೌಡರು, ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಿಎನ್ ಜಗದೀಶ್, ಗೌರವಾಧ್ಯಕ್ಷರಾದ ಗುರುಪ್ರಸಾದ್, ಮೈಸೂರು ಜಿಲ್ಲೆಯ ಕಾರ್ಯಾಧ್ಯಕ್ಷರಾದ ಶ್ರೀನಿವಾಸ್ ರಾವ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿಜಯಗೌಡ, ಮೈಸೂರು ಜಿಲ್ಲಾಧ್ಯಕ್ಷರಾದ ಶ್ರೀಧರ್ ನಾಯಕ್, ಮೈಸೂರು ನಗರಾಧ್ಯಕ್ಷರಾದ ಹರ್ಷ ಗೌಡ, ರಾಜ್ಯ ಉಪಾಧ್ಯಕ್ಷರಾದ ಸತೀಶ್ ಗೌಡ ರವರು ಸೇರಿದಂತೆ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ತಾಲೂಕು ಸದಸ್ಯರುಗಳು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕನ್ನಡ ರಾಜ್ಯೋತ್ಸವವನ್ನು ಒಟ್ಟಿಗೆ ಆಯೋಜನೆ ಮಾಡಿದ್ದಾರೆ. ಎಲ್ಲರೂ ಕೂಡ ವಿಜೃಂಭಣೆಯಿಂದ ನಮ್ಮ ನಾಡು ನುಡಿಯ ಬಗ್ಗೆ ಅಪಾರ ಕಾಳಜಿ ಅಭಿಮಾನವುಳ್ಳಂತ ಜಯ ಕರ್ನಾಟಕ ಸಂಘದ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಎಲ್ಲರೂ ಕೂಡ ಪದಾಧಿಕಾರಿಗಳೆಲ್ಲರೂ ಕೂಡ ಬಂದು ಭಾಗವಹಿಸಿದ್ದಾರೆ. ಕನ್ನಡ ನಾಡಿನ ಮೈಸೂರು ಸಂಸ್ಥಾನದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಮೆರವಣಿಗೆ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ರಾಜ್ಯೋತ್ಸವಕ್ಕೆ, ಸುವರ್ಣ ಕರ್ನಾಟಕದ ಸಂಭ್ರಮಕ್ಕೆ ಅಭಿನಂದನೆಗಳು. ಉದ್ಘಾಟನೆ ಕೂಡ ಮಾಡಿದ್ದೇನೆ, ಯಶಸ್ವಿಯಾಗಿ ನಡೆಯಲಿ. ಕಲಾಮಂದಿರದಲ್ಲಿ ಕಾರ್ಯಕ್ರಮ ಕೂಡ ಇದೆ, ಚೆನ್ನಾಗಿ ನಡೀಲಿ. ಅವರೆಲ್ಲರೂ ಕೂಡ ಪದಾಧಿಕಾರಿಗಳಿಗೆ, ರಾಜ್ಯಾಧ್ಯಕ್ಷರಿಗೆ, ಕನ್ನಡ ನಾಡಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತೇವೆ. ಜೈ ಕರ್ನಾಟಕ ವತಿಯಿಂದ 68ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ಕೋಟೆ ಆಂಜನೇಯ ಟೆಂಪಲ್ ಸ್ವಾಮಿ ಟೆಂಪಲ್ಲಿಂದ ನಾವು ರ್ಯಾಲಿ ಹಮ್ಮಿಕೊಂಡಿದ್ವಿ. ಇದಕ್ಕೆ ಎಲ್ಲರೂ ಕೂಡ, ಸಾರ್ವಜನಿಕರಿಂದ, ಸಂಘಟನೆಯಿಂದ, ಸನ್ಮಾನ್ಯ ಜಿಟಿ ದೇವೇಗೌಡರಿಂದ ನಮಗೆ ಅಭೂತಪೂರ್ವಕವಾದ ಸಹಕಾರ ಸಿಕ್ಕಿದೆ. ಹಾಗೂ ಕಲಾಮಂದಿರದಲ್ಲಿ ಕೂಡ ಯಾರ್ಯಾರು ಸಮಾಜಕ್ಕೆ ಒಳಿತು ಮಾಡಿದ್ದಾರೆ ಅವರಿಗೆ ನಾವು ಈ ದಿನ ಸನ್ಮಾನ ಕಾರ್ಯಕ್ರಮ, ಹಾಗೂ ಶಾಲಾ ಮಕ್ಕಳು, ಕನ್ನಡ ಶಾಲೆ ಮಕ್ಕಳಲ್ಲಿ ಯಾರ್ಯಾರು ಒಳ್ಳೆ ಅಂಕಗಳನ್ನು ಪಡೆದಿದ್ದಾರೆ, ಓವರಾಲ್ ಎಲ್ಲ ಅಂಕಗಳನ್ನು ಎಷ್ಟು ಪಡೆದಿದ್ದಾರೆ ಅದನ್ನು ನೋಡ್ಕೊಂಡು ಅವರಿಗೆ ಸನ್ಮಾನ ಮಾಡಿ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಬಿ ಎನ್ ಜಗದೀಶ್ ಅವರಾಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರು ಶ್ರೀಧರ್ ನಾಯಕ್ ಆಗಿರ್ಬೋದು, ನಮ್ಮ ಉಪಾಧ್ಯಕ್ಷರು ಕಾಂತರಾಜ್ ಆಗಿರ್ಬೋದು, ಮತ್ತು ಜಿ ಟಿ ದೇವೇಗೌಡರು ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹೆಚ್ಚಿನ ಶಕ್ತಿಯನ್ನು ತುಂಬಿದ್ದಾರೆ. ನಮ್ಮ ಹೆಸರು ಹರ್ಷ ಅಂತ, ಮೈಸೂರು ನಗರ ಅಧ್ಯಕ್ಷ. ವತಿಯಿಂದ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾ ಉತ್ಸವವನ್ನು, ಕನ್ನಡದ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಬಹಳ ಸಡಗರದಿಂದ, ಸಂಭ್ರಮದಿಂದ ಎಲ್ಲ ಕಾರ್ಯಕರ್ತರು ಉತ್ಸಾಹದಿಂದ ಈ ಒಂದು ಮೆರವಣಿಗೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಇದಕ್ಕೆ ತಾನೇ ಈ ಕ್ಷೇತ್ರದ ಶಾಸಕರು, ಜನಪ್ರಿಯ ಜನಪ್ರತಿನಿಧಿ ಜಿ ಟಿ ದೇವೇಗೌಡರು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಬೇಕು ಅಂತ ಹೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬರು ಸಹ ಅನೇಕ ವಿವಿಧ ರಂಗದಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಸನ್ಮಾನಿಸುವಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ಇನ್ನೊಂದು ಕಾರ್ಯಕ್ರಮದ ನಿಮಿತ್ತ ತೆರಳಬೇಕಾಗಿರೋದ್ರಿಂದ ಸಭೆಯ ಕೊನೆಯಲ್ಲಿ ಮಾತನಾಡಬೇಕಾಗಿರ್ತಕ್ಕಂಥ ಅಧ್ಯಕ್ಷೀಯ ಭಾಷಣನ ಉದ್ಘಾಟನಾ ಭಾಷಣವಾಗಿ ಪರಿವರ್ತನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು, ಉದ್ಘಾಟನಾ ನುಡಿಗಳನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ಹೆಚ್ಚು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಜಯ ಕರ್ನಾಟಕ ಸಂಘಟನೆ ಕಳೆದ 16 ವರ್ಷಗಳ ಹಿಂದೆ ಸನ್ಮಾನ್ಯ ಶ್ರೀ ಮುದ್ದಪ್ಪ ರೈಯವರ ನಾಯಕತ್ವದಲ್ಲಿ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಮನೆಗೊಬ್ಬದೀರ ಮುನ್ನುಗ್ಗಿ ಬಾರ ಅನ್ನುವ ನುಡಿಯೊಂದಿಗೆ ಕವಿ ಗೋಪಾಲಕೃಷ್ಣ ಅಡಿಗರ ಸಾಲನ್ನು ಆದರ್ಶವಾಗಿಟ್ಟುಕೊಂಡು ಕಟ್ಟೋಣ ಹೊಸ ನಾಡೊಂದನ್ನ ಅನ್ನುವ ದಿಸೆಯಲ್ಲಿ ಜಯ ಕರ್ನಾಟಕ ಸಂಘಟನೆ 2023ಕ್ಕೆ ತಲುಪಿದೆ. 2008ರಿಂದ 2023ರ ಪಯಣ ಬಹು ಅನುಭವದ ಪಯಣ. ಹಾಗಾಗಿ ಈ ಅನುಭವದ ಪಯಣವನ್ನು ಕಟ್ಟಿಕೊಂಡಂತ ನಮ್ಮ ಹೆಮ್ಮೆಯ
ಮಹಾನ್ ಅಂದ್ರೆ ನಮ್ಮ ಹೆಮ್ಮೆಯ ಸಂಘಟನೆಯ ನಮ್ಮೆಲ್ಲರೂ ಚೈತನ್ಯವನ್ನು ತುಂಬಿದಂತ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು ಅಣ್ಣ ಮುತ್ತಪ್ಪರವರು. ಮುತ್ತಪ್ಪರವರ ನಾಯಕತ್ವದಲ್ಲಿ ಪ್ರಾರಂಭವಾದಂತಹ ಸಂಘಟನೆ ಯಾವುದೇ ಸ್ವಾರ್ಥವಿಲ್ಲದೆ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಅಂತಂದ್ರೆ ನಾಯಕತ್ವವನ್ನ ರೂಢಿಸ್ಕೋಬೇಕು ಅಂತ ಹೇಳಿ ಇವತ್ತಿನ ಯುವಕರನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗಬೇಕು. ಯುವಕರಲ್ಲಿರ್ತಕ್ಕಂಥ ನಾಯಕತ್ವದ ಗುಣಗಳನ್ನ ಗುರುತಿಸಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಗುರುತಿಸಿ ಅನೇಕ ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ಮಾಡಿಸುವ ಮುಖಾಂತರ ಸಮಾಜದಲ್ಲಿ ಅವರನ್ನ ಮೇಲೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಯುವಕರನ್ನ ಕಟ್ಟುವಂತ ದಿಸೆಯಲ್ಲಿ ಜಯ ಕರ್ನಾಟಕ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ರು. ಅರುಣೆಯ ಮುಂಭಾಗ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕನ್ನಡಾಭೆಯ ಮೆರವಣಿಗೆಯ ಮೂಲಕ ಕಲಾಮಂದಿರಕ್ಕೆ ಬಂದು ಇವತ್ತು ಕರ್ನಾಟಕ ರಾಜ್ಯದ 68ನೇ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಕರ್ನಾಟಕ 50ನೇ ವರ್ಷದ ಸುವರ್ಣ ಸಮಾರಂಭ ಕಾರ್ಯಕ್ರಮವನ್ನು ಕೂಡ ಜೊತೆ ಜೊತೆಯಲ್ಲಿ ಆಯೋಜನೆ ಮಾಡಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಜಯ ಕರ್ನಾಟಕ ಸಂಸ್ಥೆ ಸಂಘ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಇವತ್ತು ಮೈಸೂರಿನ ಮೂಲಕ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಶ್ರೀಧರ ಅವರು ಹೇಳಿದಾಗ ಪೊಲೀಸರು ಇಲ್ಲ ಮೆರವಣಿಗೆ ಹೋಗ್ತಾಗಲ್ಲ ಸ್ಕೂಟರ್ ಹೋಗ್ತಾಗಲ್ಲ ಏನು ಹೇಳಿದ್ರು ಬೆಳಗಾವಿನಲ್ಲಿದ್ದೆ ಅದರಿಂದ ಪೊಲೀಸ್ ಕಮಿಷನರ್ ಫೋನ್ ಮಾಡಿದೆ ಅವರು ಕನ್ನಡ ಭಾಷೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಸಂಘಟನೆ ನೀವು ಅಲ್ಲೊಬ್ಬಡಿ ಇಲ್ಲೊಬ್ಬಡಿ ಅಂತ ಹೇಳ್ಬೋದು ಅವ್ರು ಮೋಟರ್ ಬೈಕರು ಬರಲಿ ಯಾವುದ್ರಲ್ಲಾದ್ರೂ ಬರಲಿ ಅವ್ರ ಮೆರವಣಿಗೆಗೆ ನೀವು ಅವಕಾಶ ಕೊಡಬೇಕು ಅಂತೇಳಿ ಪೊಲೀಸ್ ಕಮಿಷನರ್ಗೆ ಹೇಳಿದ್ರು. ಆವಾಗ ಅವರು ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಹೇಳಿ ಮಾಡಲಿ ಸರ್ ಅಂತ ಹೇಳಿದ್ರು. ಇವತ್ತು ಇವತ್ತು ಸಂಸ್ಥಾಪಕ ಅಂತ ಮುತ್ತಪ್ಪರಯ್ಯವರು ನಾನು ಬಹಳ ಆತ್ಮೀಯರು ಯಾವಾಗ ಬಂದರೂ ಕೂಡ ನಮ್ಮ ಮನೆಗೆ ಬಂದು ಮಾತಾಡ್ತಿ ಹೋಗ್ತಕ್ಕಂಥದ್ದನ್ನು ಮಾಡ್ತಾ ಇದ್ರು. ಮುತ್ತಪ್ಪರಯ್ಯವರು ಈ ಸ್ವಾರ್ಥರಹಿತವಾದಂಥ ಕನ್ನಡ ರಾಜ್ಯಕ್ಕೋಸ್ಕರ ಕನ್ನಡ ನಾಡಿಗೋಸ್ಕರ ಭಾಷೆಗೋಸ್ಕರ ಜಲ ನೆಲ ಭಾಷೆ ಯಾವುದೇ ಇದ್ರೂ ಕೂಡ ಅವ್ರು ಹೋರಾಟವನ್ನು ಮಾಡದೆ ಹೋದರೆ ನಮ್ಮ ಭಾಷೆ ಉಳಿಯೋದು ಕಷ್ಟ ನಮ್ಮ ನಾಡಿಗೂ ಸಂಕಷ್ಟ. ಇವೆಲ್ಲವನ್ನ ಯೋಚನೆ ಮಾಡೇ ಈ ಜಯ ಕರ್ನಾಟಕ ಸಂಘವನ್ನು ಪ್ರಾರಂಭ ಮಾಡಿದಂಥ ಮುತ್ತಪ್ಪರಯ್ಯವರನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತದೆ. ಪ್ರತಿಯೊಂದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಗೆಳೆಯರಾದಂಥ ವಿ ಎನ್ ಜಗದೀಶ್ ಅವರು ರಾಮಚಂದ್ರಯ್ಯನವರು ಅವರೆಲ್ಲ ಪದಾಧಿಕಾರಿಗಳು ಅತ್ಯಂತ ನಿಷ್ಠೆಯಿಂದ ನಮ್ಮ ನಾಡು ಕಟ್ಟುವ ಕೆಲಸವನ್ನು ಕನ್ನಡಿಗರ ಬದುಕನ್ನು ಕಟ್ಟತಕ್ಕಂಥ ಕೆಲಸವನ್ನು ನಾವೆಲ್ಲರಾಗಿ ಒಟ್ಟಾಗಿ ಒಂದೇ ಧ್ವನಿಯಲ್ಲಿ ನಾವು ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನು ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.